ಸ್ಕೂಟರ್ ಗೆ ಅಪರಿಚಿತ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹಿಂಬದಿ ಕುಳಿತಿದ್ದ ಮಹಿಳೆ ದಾರುಣ ಸಾವನ್ನಪ್ಪಿದ ಘಟನೆ ಮಂಗಳೂರು ಹೊರವಲಯದ ತುಕ್ಕೊಟ್ಟು ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66 ರ ಕಾಪಿಕಾಡ್ನಲ್ಲಿ ನಡೆದಿದ್ದು ಹೆಟ್ಟೆಂಡರ್ ನಡೆಸಿದ ಕಾರಿನ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತುಕ್ಕೊಟ್ಟು ಕಾಪಿಕಾಡು 2ನೇ ಕ್ರಾಸ್ ನಿವಾಸಿ ಪೀಟರ್ ಡಿಸೋಜಾ ಎಂಬವರ ಪತ್ನಿ 55 ವರ್ಷದ ಎಮಿಲ್ಲಾ ಡಿಸೋಜಾ ಮೃತರು. ಎಂದಿನಂತೆ ವಾಕಿಂಗ್ ತೆರಳಿದ್ದ ಎಮಿಲ್ಲಾ ತುಕ್ಕೊಟ್ಟು ಚರ್ಚ್ಗೆ ತೆರಳಿ ವಾಪಸ್ ಆಗುವಾಗ ಕ್ಲೇವಿ ಡಿಸೋಜಾ ಎಂಬವರ ಸ್ಕೂಟರ್ನಲ್ಲಿ ವಾಪಸಾಗಿದ್ರು. ಇದೇ ಸಂದರ್ಭ ಹಿಮ್ಮದಿಯಿಂದ ಕೇರಳ ಕಡೆಗೆ ತೆರಳ್ತಾ ಇದ್ದ ಅಪರಿಚಿತ ಕಾರು ಡಿಕ್ಕಿ ಹೊಡೆದು ತೆರಳಿದೆ. ಸ್ಕೂಟರ್ ಸವಾರೆ 47 ವರ್ಷದ ಕ್ಲೇವಿ ಡಿಸೋಜಾ ಅವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಕೂರಿ ಸಂಚಾರಿ ಠಾಣಾ ಪೊಲೀಸರು ಹೆಟ್ ಅಂಡ್ ರನ್ ಪ್ರಕರಣ ದಾಖಲಿಸಿ ಕಾರಿಗಾಗಿ ಶೋಧ ಮುಂದುವರೆಸಿದ್ದಾರೆ.